ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ, ಶ್ರೀಮದ್ ದೇವಿ ಭಾಗವತದಲ್ಲಿ ಭೂಮಂಡಲದ ವಿಸ್ತಾರ ಮತ್ತು ಆಮ್ರ ಜಾಂಬು ಕದಂಬ ವಟವೃಕ್ಷದ ಫಲಗಳ ರಸದಿಂದ ಪ್ರಕಟಗೊಂಡ ನದಿಗಳ ವರ್ಣನೆ ಹಾಗೂ ಗಂಗೆಯ ಅವತರಣದ ವೃತ್ತಾಂತ ಎಂಬ ಕಥಾಭಾಗಕ್ಕೆ ಸ್ವಾಗತ. ಭಗವಾನ್ ನಾರಾಯಣನು ಹೇಳುತ್ತಾನೆ, ದೇವರ್ಷಿ ನಾರದನೇ, ಈಗ ದ್ವೀಪಗಳ ವರ್ಷಗಳ ವಿಭಾಜನದ ಪ್ರಸಂಗವನ್ನು ವಿಸ್ತಾರವಾಗಿ ಕೇಳು. ಮೊದಲಿಗೆ ಲಕ್ಷ ಯೋಜನದ ಪರಿಮಾಣದಲ್ಲಿ ಜಂಬೂದ್ವೀಪದ ನಿರ್ಮಾಣವಾಯಿತು. ಈ ವಿಶಾಲ ದ್ವೀಪದ ಆಕೃತಿಯು ಕಮಲ ಬೀಜ ಕೋಶದಂತೆ ಗುಂಡಾಗಿದೆ. ಈ ದ್ವೀಪದಲ್ಲಿ ಸಾವಿರಾರು ಯೋಜನಗಳು ವಿಸ್ತಾರವಾದ 9 ವರ್ಷಗಳಿವೆ. ಸುತ್ತಲೂ ಪರ್ವತಗಳು ಆವರಿಸಿಕೊಂಡಿವೆ. 8 ದೊಡ್ಡ ದೊಡ್ಡ ಪರ್ವತಗಳಿಂದ ಈ ವರ್ಷಗಳು ವಿಭಾಜಿತವಾಗಿವೆ. 2 ವರ್ಷಗಳನ್ನು ಧನುಷಾಕಾರವೆಂದು ತಿಳಿಯಬೇಕು. ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಡಿದೆ. ಅಲ್ಲೇ ಇನ್ನೂ 4 ವಿಶಾಲ ವರ್ಷಗಳಿವೆ. ಇಲಾವೃತ ಎಂಬ ಒಂದು ವರ್ಷದ 4 ಮೂಲೆಗಳು ಸಮಾನವಾಗಿವೆ. ಈ ಇಲಾವೃತವನ್ನು ಮಧ್ಯವರ್ಷ ಎಂದು ಹೇಳುತ್ತಾರೆ. ಇದು ಜಂಬೂದ್ವೀಪದ ನಾಭಿಸ್ಥಾನದಲ್ಲಿ ಪ್ರತಿಷ್ಠಿತವಾಗಿದೆ. ಅಲ್ಲಿ ಲಕ್ಷ ಯೋಜನ ಎತ್ತರವಾದ ಸುಮೇರು ಪರ್ವತವಿದೆ. ಈ ಪರ್ವತವೇ ಗೋಲಾಕಾರ ಪೃಥಿವಿ ರೂಪಿ ಕಮಲದ ಬೀಜಕೋಶವಾಗಿದೆ. ಇದರ ತುದಿ 32 ಯೋಜನ ವಿಸ್ತಾರವಾಗಿದೆ. ಈ ಪರ್ವತದ ಬೇರು 16,000 ಯೋಜನಗಳವರೆಗೆ ಹರಡಿದ್ದು ಇಷ್ಟೇ ಯೋಜನಗಳು ನೆಲದಲ್ಲಿ ಹೂತುಕೊಂಡಿವೆ. ಇಲಾವೃತ ವರ್ಷದ ಉತ್ತರ ಸೀಮೆಯಾಗಿ ನೀಲ, ಶ್ವೇತ ಮತ್ತು ಶೃಂಗವಂತ ಎಂಬ 3 ಪರ್ವತಗಳಿವೆ. 2ನೆಯದಾದ ಸುವರ್ಣಮಯ ವರ್ಷವು ರಮ್ಯಕ ವರ್ಷವೆಂದು ಪ್ರಸಿದ್ಧವಾಗಿದೆ. 3ನೆಯದು ಕುರು ವರ್ಷವಾಗಿದೆ. ಮೇಲೆ ಹೇಳಿದ ಪರ್ವತಗಳು ಇವೆಲ್ಲ ವರ್ಷಗಳ ಸೀಮೆಯನ್ನು ತೋರಿಸುತ್ತವೆ. ಈ ವರ್ಷವು ಮುಂದಕ್ಕೆ ಚಾಚಿಕೊಂಡಿದೆ. 2 ಕಡೆ ಕ್ಷಾರ ಸಮುದ್ರವಿದೆ. ಅದರ ಅಗಲ 2,000 ಯೋಜನಕ್ಕಿಂತ ಹೆಚ್ಚಾಗಿದೆ. ಕ್ರಮವಾಗಿ 1ಕ್ಕಿಂತ 1 ಪೂರ್ವದ ಕಡೆಗೆ ಬೆಳೆದಿವೆ. ಉತ್ತರದಲ್ಲಿ 1.1 ದಶಮಾಂಶದ ಅಂತರವಿದೆ ಮತ್ತು ಅಗಲದಲ್ಲಿ ಕ್ರಮವಾಗಿ ಕಡಿಮೆಯಾಗುತ್ತಾ ಹೋಗಿದೆ. ಈ ವರ್ಷಗಳು ಅನೇಕ ನದಿಗಳಿಂದ ಮತ್ತು ಸಮುದ್ರಗಳಿಂದ ಕೂಡಿವೆ. ಇಲಾವೃತ ವರ್ಷದ ದಕ್ಷಿಣದ ಕಡೆಗೆ ನಿಷಧ, ಹೇಮಕೂಟ ಮತ್ತು ಹಿಮಾಲಯ ಎಂಬ ಉದ್ದ ಅಗಲ 3 ವಿಶಾಲ ಪರ್ವತಗಳು ಶೋಭಿಸುತ್ತವೆ. ಈ ಪರ್ವತಗಳು 10,000 ಯೋಜನ ಎತ್ತರವಾಗಿವೆ. ಹರಿವರ್ಷ, ಹಿಂಪುರುಷ ವರ್ಷ, ಭಾರತ ವರ್ಷ, ಈ 3 ವರ್ಷಗಳ ವಿಭಾಗ ಅನುಸಾರ ಯಥಾರ್ಥ ವರ್ಣನೆ ದೊರೆಯುತ್ತದೆ. ನಿಷಧ, ಹೇಮಕೂಟ, ಹಿಮಾಲಯ ಈ 3 ಪರ್ವತಗಳು ಇದರ ಸೀಮೆಯಾಗಿವೆ. ಇಲಾವೃತದ ಪಶ್ಚಿಮದಲ್ಲಿ ಮಾಲ್ಯವಂತ ಎಂಬ ಪರ್ವತವಿದೆ. ಪೂರ್ವದ ಕಡೆಗೆ ಶ್ರೀಮಾನ್ ಗಂಧಮಾದನ ಪರ್ವತ ಶೋಭಿಸುತ್ತಿದೆ. ಈ 2 ವಿಶಾಲ ಪರ್ವತಗಳು ನೀಲಗಿರಿಯಿಂದ ಹಿಡಿದು ನಿಷಧ ಪರ್ವತದವರೆಗೆ 2,000 ಯೋಜನದಷ್ಟು ಹರಡಿಕೊಂಡಿವೆ. ಇವುಗಳ ಅಗಲವೂ ಕೂಡ ಸಾಕಷ್ಟಿದೆ. ಈ 2 ಪರ್ವತಗಳು ವರ್ಷದ ಸೀಮೆಯನ್ನು ನಿಶ್ಚಿತಗೊಳಿಸಿರುವವು. ಕೇತುಮಾಲಾ ಮತ್ತು ಭದ್ರಾಶ್ವ ವರ್ಷಗಳ ಸೀಮೆಯನ್ನು ಈ ಮಾಲ್ಯವಂತ ಹಾಗೂ ಗಂಧಮಾದನ ಪರ್ವತಗಳು ಅವಲಂಬಿಸಿವೆ. ಮಂದರ, ಮೇರುಮಂದರ, ಸುಪಾಶ್ವ ಮತ್ತು ಕುಮುದ ಈ 4 ಪರ್ವತಗಳು ಸುಮೇರುಗಿರಿಯ ಕಾಲುಗಳಂತೆ ಇವೆ. 10,000 ಯೋಜನ ಇವುಗಳ ವಿಸ್ತಾರವಾಗಿದೆ. ಸುಮೇರುಗಿರಿಯನ್ನು 4 ದಿಕ್ಕುಗಳಿಂದ ತಡೆದು ಇವು ವಿರಾಜಿಸುತ್ತಿವೆ. ಈ 4 ಪರ್ವತಗಳು ಸುಮೇರುಗಿರಿಗೆ ಕಂಬಗಳಂತೆ ಇವೆ. ಈ 4 ಪರ್ವತಗಳ ಮೇಲೆ ಮಾವು, ಜಂಬೂಫಲ, ಕದಂಬ, ಆಲ ಎಂಬ 4 ಮರಗಳಿವೆ. ಈ 4 ವೃಕ್ಷಗಳು 11,000 ಯೋಜನ ಎತ್ತರವಾಗಿದ್ದು ಧ್ವಜದಂತೆಯಿವೆ. 4 ವೃಕ್ಷಗಳು ಮತ್ತು 4 ಪರ್ವತಗಳು ಒಂದೇ ರೀತಿಯಿಂದ ವಿಸ್ತಾರವಾಗಿ ಹರಡಿಕೊಂಡಿವೆ. ಆ ಸ್ಥಾನವು ಅತ್ಯಂತ ಆಳವಾದ 4 ಸರೋವರಗಳಿಂದ ಶೋಭಿತವಾಗಿದೆ. ಆ ಸರೋವರಗಳು ಹಾಲು, ಜೇನು, ಕಬ್ಬಿನ ರಸ ಮತ್ತು ಸಿಹಿನೀರಿನಿಂದ ತುಂಬಿಕೊಂಡಿವೆ. ಆ ಜಲದಿಂದ ಸ್ನಾನ ಆಚಮನಾದಿ ಮಾಡುವ ದೇವತೆಗಳಿಗೆ ಯೋಗಿಕ ಸಂಪತ್ತು ಪ್ರಾಪ್ತವಾಗುತ್ತದೆ. ಅಲ್ಲೇ ಸ್ತ್ರೀಯರನ್ನು ಪರಮ ಸುಖಿಗಳಾಗಿಸುವ ನಂದನ, ಕೈತ್ರರಥ, ವೈಭ್ರಾಜ ಮತ್ತು ಸರ್ವಭದ್ರ ಎಂಬ 4 ದಿವ್ಯ ಉಪವನಗಳಿವೆ. ಅವುಗಳಲ್ಲಿ ಅಂಗನೆಯರೊಂದಿಗೆ ದೇವತೆಗಳು ವಾಸಿಸುತ್ತಾರೆ. ಇಂತಹ ಮಹಾನುಭಾವರಾದ ದೇವತೆಗಳು
ಪರಮ ಸ್ವತಂತ್ರರಾಗಿ ಸುಖವಾಗಿ ಅಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತಾರೆ. ಮಂದರಾಚಲದ ವಕ್ಷಸ್ಥಳದಲ್ಲಿ ಒಂದು ದಿವ್ಯವಾದ ಮಾವಿನ ಮರವಿದೆ. ಆ ಮರವು 1100 ಯೋಜನ ಎತ್ತರವಾಗಿದೆ. ಅದರ ಅಮೃತದಂತಹ ಫಲಗಳು ತ್ರಿಕೂಟ ಪರ್ವತದಂತೆ ವಿಶಾಲ, ಅತ್ಯಂತ ಸ್ವಾದಿಷ್ಟ ಹಾಗೂ ಬಹಳ ಕೋಮಲವಾಗಿವೆ. ಆ ಫಲಗಳು ಎತ್ತರದಿಂದ ಬಿದ್ದು ಒಡೆದು ಹೋಗಿ ರಸವು ಹರಿಯತೊಡಗುತ್ತದೆ. ಅದು ಅರುಣ ಸಮುದ್ರದ ಜಲದಂತೆ ಕೆಂಪಗಾಗಿದೆ. ಅದೇ ರಸದಿಂದ ಅರುಣೋದ ಎಂಬ ಒಂದು ನದಿ ಹರಿಯುತ್ತಾ ಇದ್ದು ಅದರ ಜಲ ಬಹಳ ರುಚಿಕರವಾಗಿದೆ. ಮಹಾರಾಜ, ಅದೇ ಪರ್ವತದಲ್ಲಿ ಭಗವತಿ ಶ್ರೀ ಅರುಣ ವಿರಾಜಿಸುತ್ತಿರುವಳು. ಪ್ರಧಾನ ದೇವತೆಗಳು ಹಾಗೂ ದೈತ್ಯರು ಆಕೆಯ ಉಪಾಸನೆ ಮಾಡುತ್ತಾರೆ. ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವ ಆ ದೇವಿಯು ಸದಾ ಪಾಪಗಳನ್ನು ಸಂಹಾರ ಮಾಡುವುದರಲ್ಲಿ ತೊಡಗಿರುವಳು. ಆಕೆ ಅನೇಕ ರೀತಿಯ ಕಾಣಿಕೆ ಪೂಜೆಯಿಂದ ಪ್ರಸನ್ನಳಾಗಿ ಆಕೆಯು ಎಲ್ಲ ಕಲ್ಮಷವನ್ನು ದೂರಗೊಳಿಸಿ ಭಕ್ತರನ್ನು ನಿರ್ಭಯವಾಗಿಸುವಳು. ಆಕೆಯ ಕೃಪಾದೃಷ್ಟಿಯಿಂದ ಸಾಧಕನು ಕುಶಲ, ಸಂಪನ್ನ ಮತ್ತು ನಿರೋಗಿಯಾಗಿರುವನು. ಆದ್ಯ, ಮಾಯಾ, ಅತುಲ, ಅನಂತ, ಪುಷ್ಟಿ, ಈಶ್ವರ ಮಾಲಿನಿ, ದುಷ್ಟನಾಶಕರಿ ಮತ್ತು ಕಾಂತಿದಾಯಿನಿ, ಈ ಹೆಸರುಗಳಿಂದ ಆ ದೇವಿಯು ಭೂಮಂಡಲದಲ್ಲಿ ವಿಖ್ಯಾತಳಾಗಿದ್ದಾಳೆ. ಆ ದೇವಿಯ ಪೂಜೆಯ ಪ್ರಭಾವದಿಂದ ಜಗತ್ತಿನಲ್ಲಿ ಸುವರ್ಣವು ಉತ್ಪನ್ನವಾಗಿದೆ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದನೆ, ನಾನು ವರ್ಣಿಸಿದ ಅರುಣೋದ ನದಿಯು ಮಂದರ ಪರ್ವತದಿಂದ ಹೊರಟು ಇಲಾವೃತ ವರ್ಷದ ಪೂರ್ವ ಭಾಗದಲ್ಲಿ ಹರಿಯುತ್ತದೆ. ಭಗವತಿ ಜಗದಂಬೆಯ ಅನುಚರಿಯರು ಹಾಗೂ ಯಕ್ಷ ಗಂಧರ್ವರ ಪತ್ನಿಯರು ಅರುಣೋದ ನದಿನೀರಿನಲ್ಲಿ ಸ್ನಾನ ಮಾಡುತ್ತಾರೆ. ಸ್ನಾನ ಮಾಡುವಾಗ ಅವರ ಶರೀರದ ದಿವ್ಯ ಗಂಧದಿಂದ ನೀರು ಸುವಾಸಿತವಾಗುತ್ತದೆ. ಹೀಗೆಯೇ ಮೇರು ಮಂದರದ ವಕ್ಷಸ್ಥಳದಲ್ಲಿ ಹುಟ್ಟಿದ ಎತ್ತರವಾದ ಜಂಬೂಫಲ ವೃಕ್ಷದಿಂದ ಆನೆಯಂತಹ ದೊಡ್ಡ ಫಲಗಳು ಬೀಳುತ್ತವೆ. ಬೀಳುತ್ತಲೇ ಅವು ಒಡೆದು ರಸವು ಹರಿಯತೊಡಗುತ್ತದೆ. ಅದೇ ರಸದಿಂದ ಜಂಬೂ ನದಿಯಾಗಿ ಭೂಮಂಡಲದಲ್ಲಿ ಇಳಿದು ಬರುವಳು. ಈ ನದಿಯು ಇಲಾವೃತ ವರ್ಷದಿಂದ ದಕ್ಷಿಣದ ಕಡೆಗೆ ಹರಿಯುವಳು. ಜಂಬೂ ಫಲದ ಸ್ವಾದದಿಂದ ಸಂತುಷ್ಟವಾಗುವ ಅಲ್ಲಿನ ದೇವಿಯನ್ನು ಜಂಬ್ವಾದಿನಿ ಎಂದು ಹೇಳುತ್ತಾರೆ. ಅಲ್ಲಿ ನೆಲೆಸಿರುವ ದೇವತೆಗಳು, ನಾಗರು, ಋಷಿಗಳು, ರಾಕ್ಷಸರು, ಹೀಗೆ ಎಲ್ಲ ಪ್ರಾಣಿಗಳು ದೇವಿಯ ಉಪಾಸನೆ ಮಾಡುತ್ತಾರೆ. ಸಮಸ್ತ ಪ್ರಾಣಿಗಳ ಮೇಲೆ ದಯ ಮಾಡುವುದೇ ಈ ಆದರಣೀಯ ಭಗವತಿಯ ಸ್ವಭಾವವಾಗಿದೆ. ಈಕೆಯನ್ನು ಸ್ಮರಿಸುವ ಪಾಪಿಗಳು ಕೂಡ ಶುದ್ಧವಾಗಿ ಹೋಗುತ್ತಾರೆ ಮತ್ತು ರೋಗಿಗಳ ರೋಗವು ನಾಶವಾಗುತ್ತದೆ. ಈಕೆಯನ್ನು ಕೀರ್ತನೆ ಮಾಡಿದಾಗ ವಿಘ್ನಗಳು ನಿಲ್ಲಲಾರವು. ಕೋಕಿಲಾಕ್ಷಿ, ಕಾಮಕಲ, ಕರುಣ, ಕಾಮಪೂಜಿತ, ಕಠೋರ ವಿಗ್ರಹ, ಧನ್ಯ, ನಾಕಿಮಾನ್ಯ, ಗಭಸ್ತಿನಿ ಎಂಬ ದೇವಿಯ ನಾಮಗಳನ್ನು ಉಚ್ಚರಿಸುತ್ತಾ ಮಾನವರು ನಿರಂತರವಾಗಿ ಜಪಿಸಬೇಕು. ಜಂಬೂ ನದಿಯ ಎರಡು ದಡದ ಮಣ್ಣು ಜಂಬೂ ರಸದಿಂದ ನೆನೆದು ಹೋಗುತ್ತದೆ. ಮತ್ತೆ ಸೂರ್ಯ ಮತ್ತು ಗಾಳಿ ಇದನ್ನು ಒಣಗಿಸುತ್ತವೆ. ಇದರಿಂದ ವಿದ್ಯಾಧರಿಯರ, ದೇವಾಂಗನೆಯರ ವಿವಿಧ ವಿಶಾಲ ಭೂಷಣಗಳು ಉಂಟಾಗುತ್ತವೆ. ಇದನ್ನೇ ಜಾಂಬೂನದ ಸುವರ್ಣ ಎಂದು ಹೇಳಲಾಗುತ್ತದೆ. ಇದೇ ಸುವರ್ಣವನ್ನು ಸ್ತ್ರೀಯರ ಅಭಿಲಾಷೆಯನ್ನು ಪೂರ್ಣ ಮಾಡುವಂತಹ ವಿಭುಧನು ಕಿರೀಟ, ಕಂಕಣ, ಕೇಯೂರ ಮೊದಲಾದ ಭೂಷಣಗಳನ್ನು ಮಾಡಿಕೊಳ್ಳುವರು. ಸುಪಾರ್ಶ್ವ ಪರ್ವತದಲ್ಲಿ ಮಹಾಕದಂಬ ವೃಕ್ಷವಿದೆ. ಆ ವೃಕ್ಷದಲ್ಲಿ 5 ಪೊಟರೆಗಳಿವೆ. ಅವುಗಳಿಂದ 5 ಧಾರೆಗಳು ಹೊರಟು ಸುಪಾರ್ಶ್ವಗಿರಿಯ ಶಿಖರದಿಂದ ಧುಮುಕಿ ಭೂಮಂಡಲಕ್ಕೆ ಬಂದಿದೆ. ಈ 5 ಧಾರೆಗಳ ಹೆಸರು ಮಧುಧಾರ ಎಂದಿದೆ. ಇಲಾವೃತ ವರ್ಷದ ಪಶ್ಚಿಮದಲ್ಲಿ ಇವು ಪ್ರವಾಹಿತವಾಗುತ್ತವೆ. ಭಕ್ತರ ಕಾರ್ಯವನ್ನು ಸಿದ್ಧಗೊಳಿಸಲು ಧಾರೇಶ್ವರಿ ಎಂಬ ಮಹಾದೇವಿಯು ಅಲ್ಲಿ ವಿರಾಜಿಸುತ್ತಿರುವಳು. ಆ ದೇವಿಯು ದೇವಪೂಜ್ಯ, ಮಹೋತ್ಸಾಹ, ಕಾನರೂಪ, ಮಹಾನನ, ಕರ್ಮ ಫಲದ, ಕಾಂತಾರ ಗ್ರಹಣೇಶ್ವರಿ, ಕಾಂತಾರ ಗ್ರಹಣೇಶ್ವರಿ, ಕರಾಲ ದೇಹ, ಕಾಲಾಂಗಿ ಮತ್ತು ಕಾಮಕೋಟಿ ಪ್ರವರ್ತಿನಿ ಎಂಬ ಹೆಸರುಗಳಿಂದ ವಿರಾಜಿಸುತ್ತಿರುವಳು. ಈ ಹೆಸರುಗಳಿಂದ ಆ ಸರ್ವದೇವೇಶ್ವರಿ ಭಗವತಿ ಜಗದಂಬೆಯನ್ನು ಪೂಜಿಸಬೇಕು. ಇದೇ ಪ್ರಕಾರ ಕುಮುದ ಪರ್ವತದ ಮೇಲೆ ಶತಬಲ ಎಂಬ ಪ್ರಸಿದ್ಧ ವಟವೃಕ್ಷವಿದೆ. ಅದರ ರೆಂಬೆಗಳು ಕೆಳಗೆ ಬಾಗಿ ಅನೇಕ ನದಗಳು ಧರಾತಳಕ್ಕೆ ಬಂದಿವೆ. ಕುಮುದಗಿರಿಯ ಶಿಖರದಿಂದ ಇವು ಕೆಳಗೆ ಧುಮುಕಿವೆ. ಹಾಲು, ಮೊಸರು, ತುಪ್ಪ, ಜೇನು,
ಬೆಲ್ಲ, ಅನ್ನ, ವಸ್ತ್ರ, ಶಯ್ಯೆ, ಆಸನ ಮತ್ತು ಆಭರಣ ಮೊದಲಾದ ಎಲ್ಲ ವಸ್ತುಗಳಿಂದ ಇವು ಪರಿಪೂರ್ಣವಾಗಿವೆ. ಇವು ಕಾಮದುಗ ಅರ್ಥಾತ್ ಎಲ್ಲ ಅಭೀಷ್ಟ ಪದಾರ್ಥಗಳನ್ನು ಕೊಡುವುದರಲ್ಲಿ ಅವು ಯೋಗ್ಯವಾಗಿವೆ. ಈ ನದಗಳು ಇಲಾವೃತ ವರ್ಷದ ಉತ್ತರ ಭಾಗದ ಎಲ್ಲ ಭೂಮಿಯನ್ನು ನೆನೆಸುತ್ತವೆ. ಇವುಗಳ ತಟದಲ್ಲಿ ಭಗವತಿ ಮೀನಾಕ್ಷಿಯ ಮಂದಿರವಿದೆ. ದೇವತೆಗಳು ಮತ್ತು ದಾನವರೆಲ್ಲರೂ ಆ ಈಕೆಯನ್ನು ಉಪಾಸಿಸುತ್ತಾರೆ. ಸ್ವರ್ಗವಾಸಿ ದೇವತೆಗಳಿಗೆ ಫಲವನ್ನು ಕರುಣಿಸಲು ತತ್ಪರಳಾದ ಈಕೆಯನ್ನು ನೀಲಾಂಬರ, ರೌದ್ರಮುಖಿ, ನೀಲಲಕಾಯುತ, ನಾಕಿನಿ, ದೇವಸಂಘ, ಫಲದ, ವರದ, ಅತಿಮಾನ್ಯ, ಅತಿಪೂಜ್ಯ, ಮತ್ತ ಮಾತಂಗ, ಗಾಮಿನಿ, ಮದನೋನ್ಮಾದಿನಿ, ಮಾನಪ್ರಿಯ, ಮಾನಪ್ರಿಯಾಂತರ, ಮಾನವೇಗಧರ, ಮಾರಪೂಜಿತ, ಮಾರಮಾದಿನಿ, ಮಯೂರ ಮರಶೋಭಾಢ್ಯ ಮತ್ತು ಶಿಖಿವಾಹನ ಗರ್ಭಭೂ ಎಂಬ ನಾಮಗಳಿಂದ ಕರೆಯುವರು. ಈ ನಾಮಗಳಿಂದ ದೇವಿಯನ್ನು ವಂದಿಸಬೇಕು. ಈಕೆಯನ್ನು ಮೀನಲೋಚನ ಎಂದು ಕರೆಯುವರು. ಪರಬ್ರಹ್ಮನಲ್ಲಿ ಸಂಪರ್ಕವುಳ್ಳ ಈ ಭಗವತಿಯ ಜಪ ಧ್ಯಾನ ಮಾಡುವವರಿಗೆ ಸಮ್ಮಾನ ಕೊಡುವುದು ಆಕೆಯ ಸ್ವಾಭಾವಿಕ ಗುಣವಾಗಿದೆ. ನಾರದನೇ, ಮೇಲೆ ಹೇಳಿದ ನದಿಗಳ ಜಲವನ್ನು ಕುಡಿಯುವುದರಿಂದ ನರ ನರಗಳಲ್ಲಿ ಚೈತನ್ಯ ಉಂಟಾಗುತ್ತದೆ. ಇದನ್ನು ಕುಡಿದ ಪ್ರಾಣಿಗಳು ಎಂದೂ ಮುದುಕರಾಗುವುದಿಲ್ಲ. ಆಯಾಸ, ಬೆವರು, ದುರ್ಗಂಧವಾಗುವುದು, ಮುದಿತನ, ವ್ಯಾಧಿ, ಮೃತ್ಯು, ಚಳಿ, ಸೆಕೆ, ಗಾಳಿಯಿಂದ ಮುಖಬಾಡುವುದು, ಅನೇಕ ರೀತಿಯ ಆಪತ್ತುಗಳು, ಇಂತಹ ಯಾವ ವಿಷಮ ಪರಿಸ್ಥಿತಿಗಳು ಎದುರಾಗುವುದಿಲ್ಲ. ಈ ನೀರಿನ ಪ್ರಭಾವದಿಂದ ಪ್ರಾಣಿಯು ಆಜೀವನ ಸುಖಿಯಾಗಿರಬಲ್ಲನು. ಈಗ ಸುಮೇರುಗಿರಿಯ ಇತರ ಪರ್ವತಗಳನ್ನು ವರ್ಣಿಸುವೆನು. ಈ ಸುಮೇರು ಪರ್ವತವನ್ನು ಸ್ವರ್ಣಮಯ ಪರ್ವತ ಎಂದು ಹೇಳುತ್ತಾರೆ. ಇದಕ್ಕಿಂತ ಬೇರೆಯಾದ 20 ಪರ್ವತಗಳ ವರ್ಣನೆ ಬರುತ್ತದೆ. ಆ ಪರ್ವತಗಳು ಕರ್ಣಿಕೆಯಂತೆ ಇವೆ. ಇವೆಲ್ಲದರ ಮೂಲ ಸುಮೇರು ಪರ್ವತವಾಗಿದೆ. ಇತರ ಪರ್ವತಗಳು ಸುಮೇರುವನ್ನು ಸುತ್ತುವರಿದಿವೆ. ಆ 20 ಪರ್ವತಗಳು ಇಂತಿವೆ: ಶೃಣ್ವತ, ಕುರಂಗ, ಕುರಗ, ಕುಶಂಭ, ವಿಕಂಕತ, ತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷಧ, ಶಿತೀವಾಸ, ಕಪಿಲ, ಶಂಖ, ವೈದೂರ್ಯ, ಚಾರುಧಿ, ಹಂಸ, ವೃಷಭ, ನಾಗ, ಕಾಲಂಜರ ಮತ್ತು ನಾರದ. ಭಗವಾನ್ ನಾರಾಯಣನು ಹೇಳುತ್ತಾನೆ: ನಾರದರೆ, ಸುಮೇರುಗಿರಿಯ ಪೂರ್ವಕ್ಕೆ ಜಠರ ಮತ್ತು ದೇವಕೂಟ ಎಂಬ ಎರಡು ಪರ್ವತಗಳಿವೆ. ಇವುಗಳ ಉದ್ದ 18,000 ಯೋಜನ ಮತ್ತು ಅಗಲ 2,000 ಯೋಜನಗಳಿವೆ. ಸುಮೇರುಗಿರಿಯ ಪಶ್ಚಿಮಕ್ಕೆ ಪವಮಾನ ಮತ್ತು ಪಾರಿಯಾತ್ರ ಎಂಬ ಎರಡು ಪರ್ವತಗಳಿವೆ. ಇವೆರಡು ಪರ್ವತಗಳು ಜಠರ ಮತ್ತು ದೇವಕೂಟಗಳಂತೆ ಉದ್ದ ಅಗಲವಾಗಿವೆ. ಸುಮೇರುಗಿರಿಯ ದಕ್ಷಿಣಕ್ಕೆ ಕೈಲಾಸ ಮತ್ತು ಕರವೀರ ಎಂಬ ಎರಡು ಪರ್ವತಗಳು ವಿಖ್ಯಾತವಾಗಿವೆ. ಇವುಗಳ ವಿಸ್ತಾರವು ಮೊದಲಿನಂತೆಯೇ ಇದೆ. ಹೀಗೆಯೇ ಸುಮೇರುಗಿರಿಯ ಉತ್ತರದಲ್ಲಿ ತ್ರಿಶಂಗ ಮತ್ತು ಮಕರ ಎಂಬ ಎರಡು ಪರ್ವತಗಳಿವೆ. ಈ 8 ಸುಪ್ರಸಿದ್ಧ ಪರ್ವತಗಳಿಂದ ಸುಮೇರುಗಿರಿಯು ಸುತ್ತುವರಿದಿದೆ. ಸುಮೇರುಗಿರಿಗೆ ಕಾಂಚನಗಿರಿ ಎಂದು ಹೇಳುತ್ತಾರೆ. ಸೂರ್ಯನಂತೆ ಇದು ಪ್ರಕಾಶಿಸುತ್ತಿದೆ. ಈ ಸುಮೇರುಗಿರಿಯ ಶಿಖರದಲ್ಲಿ ಪದ್ಮಯೋನಿ ಬ್ರಹ್ಮದೇವರ ಪುರಿಯಿದೆ. ಶಿಖರದ ಸರಿಯಾಗಿ ಮಧ್ಯದಲ್ಲಿ ಈ ಪುರಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರ ವಿಸ್ತಾರ 10 ಯೋಜನವಾಗಿದೆ. ಸ್ವರ್ಣಮಯ ಈ ಪುರಿಯ 4 ಮೂಲೆಗಳು ಸಮಾನವಾಗಿವೆ. ಇದೇ ಪುರಿಯ ಸುತ್ತಲೂ 8 ಲೋಕಪಾಲಕರ ಬೇರೆ ಬೇರೆ 8 ಪುರಗಳು ಇವೆ ಎಂದು ತತ್ವಜ್ಞ ವಿದ್ವಾಂಸರು ಮಹಾತ್ಮರು ಹೇಳುತ್ತಾರೆ. ಈ ಪ್ರಸಿದ್ಧ ಪುರಗಳು ಸ್ವರ್ಣಮಯವಾಗಿವೆ. ಯಾವ ದಿಕ್ಕಿನಲ್ಲಿ ಯಾರು ಇರಬೇಕೆಂಬುದು ನಿಶ್ಚಿತವಾಗಿದ್ದು ಇವುಗಳ ಆಕಾರವು ಲೋಕಪಾಲಕರ ಯೋಗ್ಯತೆಯಂತೆಯೇ ಇದೆ. ಇವುಗಳ ಉದ್ದ ಅಗಲ 2,500 ಯೋಜನವಿದೆ. ಹೀಗೆ ಸುಮೇರುಗಿರಿಯಲ್ಲಿ 9 ಪುರಿಗಳಿವೆ. ಅವುಗಳ ಹೆಸರು ಮನೋವತಿ, ಅಮರಾವತಿ, ತೇಜೋವತಿ, ಸಂಯಮನಿ, ಕೃಷ್ಣಾಂಗನ, ಶ್ರದ್ಧಾವತಿ, ಗಂಧವತಿ, ಮಹೋದಯ ಮತ್ತು ಯಶೋವತಿ ಇಂತಿವೆ. ಈ ಪುರಗಳಲ್ಲಿ ಬ್ರಹ್ಮ, ಇಂದ್ರ, ಅಗ್ನಿ, ಯಮ ಮೊದಲಾದ ಲೋಕಪಾಲರು ವಾಸಿಸುತ್ತಾರೆ. ಭಗವಾನ್ ವಿಷ್ಣು ರಾಜ ಬಲಿಯ ಯಜ್ಞದ ಸಮಯದಲ್ಲಿ ವಾಮನ ಅವತಾರ ಎತ್ತಿದ್ದನು. ಇವನ ಎಡಗಾರಿನ ಅಂಗುಷ್ಠದಿಂದ ಬ್ರಹ್ಮಾಂಡ ಕಟಾಹದಲ್ಲಿ ಛಿದ್ರವಾಯಿತು. ಅದರ ನಡುವಿನಿಂದ ಗಂಗೆಯು ಪ್ರಕಟಗೊಂಡಳು. ಅದು ಸ್ವರ್ಗದ ಶಿಖರಕ್ಕೆ ಬಂದು ನಿಂತು ಹೋಯಿತು. ಈ ಗಂಗೆಯಲ್ಲಿ
ಅಖಿಲ ಜಗತ್ತಿನ ಕಲ್ಮಶವನ್ನು ದೂರ ಮಾಡುವ ಪೂರ್ಣ ಯೋಗ್ಯತೆ ಇದೆ. ಈಕೆಯು ಪಾಪವನ್ನು ಕಳೆದು ಬಿಡುವ ನೀರಿನಿಂದ ಪರಿಪೂರ್ಣವಾಗಿದ್ದು ಸಮಸ್ತ ಪ್ರಪಂಚದಲ್ಲಿ ಗಂಗೆಯನ್ನು ಸಾಕ್ಷಾತ್ ಭಗವತ್ಪದಿ ಎಂದು ಕರೆಯುವರು. ಈಕೆಯು ಎಲ್ಲ ದಿವ್ಯ ನದಿಗಳ ಸ್ವಾಮಿನಿಯಾಗಿರುವಳು. ಬಹಳ ಸಮಯ ಕಳೆದಾಗ, ಅರ್ಥಾತ್ ಸಾವಿರ ಯುಗಗಳು ಕಳೆದು ಹೋದಾಗ, ಸ್ವರ್ಗದ ಶಿಖರದಿಂದ ಹೊರಟಿರುವ ಈಕೆಯನ್ನು ಮೂರು ಲೋಕಗಳಲ್ಲಿ ವಿಷ್ಣುಪದಿ ಎಂದು ಹೇಳುವರು. ಇಲ್ಲಿ ಉತ್ಥಾನಪಾದ ಕುಮಾರ ಪರಮ ಪುಣ್ಯಾತ್ಮ ಧ್ರುವನು ವಾಸಿಸುವ ಸ್ಥಾನವಿದೆ. ಶ್ರೀಹರಿಯ ಎರಡು ಚರಣ ಕಮಲಗಳ ಪರಮ ಪಾವನ ಪರಾಗವನ್ನು ಧರಿಸಿ ಇರುವುದೇ ಇವನ ಸ್ವಭಾವವಾಗಿದೆ. ಈಗಲೂ ರಾಜಋಷಿ ಧ್ರುವನು ಅದೇ ಅವಿಚಲ ಸ್ಥಾನದಲ್ಲಿ ಪ್ರತಿಷ್ಠಿತನಾಗಿರುವನು. ಅಲ್ಲೇ ಉದಾರ ಸ್ವಭಾವದ ಸಪ್ತರ್ಷಿಗಳು ವಾಸಿಸುವರು. ಈ ಸಪ್ತರ್ಷಿಗಳು ಗಂಗೆಯ ಪ್ರಭಾವವನ್ನು ಪೂರ್ಣವಾಗಿ ತಿಳಿದಿರುವರು. ಅಖಿಲ ಜಗತ್ತಿನ ಹಿತವು ಇವರಲ್ಲಿ ತುಂಬಿಕೊಂಡಿದೆ. ಆದ್ದರಿಂದ ಇವರು ಗಂಗೆಗೆ ಪ್ರದಕ್ಷಿಣೆ ಮಾಡುತ್ತಾ ಇರುತ್ತಾರೆ. ಗಂಗೆಯು ಅತ್ಯಂತ ಸಿದ್ಧಿಸ್ವರೂಪಿಣಿಯಾಗಿರುವಳು ಎಂದು ಇವರು ತಿಳಿದಿರುವರು. ಈಕೆಯ ಉಪಾಸನೆ ಮಾಡುವವರು ಸಿದ್ಧಿಯನ್ನು ಪಡೆದುಕೊಳ್ಳುವರು. ಅದಕ್ಕಾಗಿ ಅವರು ಜಟಾಜೂಟವನ್ನು ಧರಿಸಿಕೊಂಡು ಈ ಗಂಗೆಯಲ್ಲಿ ಪ್ರತಿದಿನವೂ ಸ್ನಾನ ಮಾಡುತ್ತಾರೆ. ಅನಂತರ ವೈಕುಂಠದಿಂದ ಹೊರಟು ಅಸಂಖ್ಯ ವಿಮಾನಗಳಿಂದ ತುಂಬಿದ ದೇವಯಾನದಿಂದ ಗಂಗೆಯು ಚಂದ್ರಮಂಡಲಕ್ಕೆ ಹೋಗಿ ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೋದಳು. ನಾರದನೆ, ಬ್ರಹ್ಮಲೋಕಕ್ಕೆ ಹೋದಾಗ ಸೀತಾ, ಅಲಕನಂದ, ಇಕ್ಷುಷ್ ಮತ್ತು ಭದ್ರ ಎಂಬ ನಾಲ್ಕು ಭಾಗಗಳಿಂದ ಪ್ರಸಿದ್ಧಳಾಗಿ ನಾಲ್ಕು ದಿಕ್ಕುಗಳಲ್ಲಿಯೂ ಹರಿದು ಸಮುದ್ರವನ್ನು ಸೇರುವಳು. ಸಮಸ್ತ ಪಾಪಗಳನ್ನು ಶಮನ ಮಾಡುವ ಸೀತಾ ಎಂಬ ಹೆಸರಿನಿಂದ ಪ್ರಸಿದ್ಧಳಾದ ಗಂಗೆಯು ಬ್ರಹ್ಮಾಂಡದಿಂದ ಇಳಿದು ಕೇಸರ ಎಂಬ ಪರ್ವತಗಳ ಶಿಖರದ ಮೇಲೆ ಬಂದಳು. ಅಲ್ಲಿಂದ ಗಂಧಮಾದನ ಪರ್ವತದ ಮೇಲೆ ಧುಮುಕಿದಳು. ಅಲ್ಲಿಂದ ಹೊರಟು ಭದ್ರಾಶ್ವ ವರ್ಷದ ಪೂರ್ವ ದಿಕ್ಕಿಗೆ ಬಂದು ದೇವತೆಗಳಿಂದ ಪೂಜಿತಳಾಗಿ ಕ್ಷೀರಸಾಗರದಲ್ಲಿ ಸೇರಿ ಹೋದಳು. ಅನಂತರ ಚಕ್ಷುಷವೆಂಬ ಹೆಸರಿನಿಂದ ಪ್ರಸಿದ್ಧಳಾದ ಇನ್ನೊಂದು ಗಂಗೆಯು ಮಾಲ್ಯವಾನ್ ಪರ್ವತದಿಂದ ಹೊರಟು ಅತ್ಯಂತ ವೇಗವಾಗಿ ಹರಿದು ಕೇತುಮಾಲ ವರ್ಷಕ್ಕೆ ಬಂದಳು. ಅಲ್ಲಿಂದ ಪಶ್ಚಿಮಕ್ಕೆ ಹರಿಯುತ್ತಾ ಸಮುದ್ರವನ್ನು ಸೇರಿದಳು. ನಾರದನೆ, ಮೂರನೆಯ ಪ್ರವಾಹಕ್ಕೆ ಅಲಕನಂದ ಎಂದು ಹೇಳುವರು. ಆ ಪವಿತ್ರ ನದಿಯು ಬ್ರಹ್ಮಾಂಡದ ದಕ್ಷಿಣದಿಂದ ಹರಿದು ಹೇಮಕೂಟ ಎಂಬ ಪ್ರಧಾನ ಪರ್ವತಕ್ಕೆ ಬಂದಳು. ಈಕೆಯು ನಡುವಿನಲ್ಲಿ ಅನೇಕ ವನ ಪರ್ವತಗಳನ್ನು ನೆನೆಸುತ್ತಾ ಅತ್ಯಂತ ವೇಗವಾಗಿ ಹರಿಯುತ್ತಾ ಈ ಭಾರತ ವರ್ಷಕ್ಕೆ ಬಂದಳು. ಬಳಿಕ ಅಲಕನಂದ ಗಂಗೆಯು ದಕ್ಷಿಣ ಸಾಗರಕ್ಕೆ ಸೇರಿದಳು. ಅನಂತರ ಭದ್ರ ಎಂಬ ನಾಲ್ಕನೆಯ ಪ್ರವಾಹವು ಶೃಂಗವಂತ ಪರ್ವತದಿಂದ ಹೊರಟು ಮೂರು ಲೋಕಗಳನ್ನು ಪವಿತ್ರ ಮಾಡುವ ಈ ಗಂಗೆಯ ಪ್ರವಾಹದಿಂದ ಉತ್ತರ ಕುರು ಪ್ರದೇಶವನ್ನು ಪರಮ ತೃಪ್ತಿಪಡಿಸುತ್ತಾ ಸಮುದ್ರವನ್ನು ಸೇರುವಳು. ನಾರದನೆ, ಇನ್ನೂ ಅನೇಕ ಸಮುದ್ರಗಳು ನದಿಗಳು ಪ್ರತಿಯೊಂದು ವರ್ಷದಲ್ಲಿಯೂ ಇವೆ. ಸಾಧಾರಣವಾಗಿ ಇವೆಲ್ಲದರ ಉಗಮ ಸ್ಥಾನ ಮೇರು ಮತ್ತು ಮಂದರ ಪರ್ವತವಾಗಿದೆ. ಈ ಒಂಬತ್ತು ವರ್ಷಗಳಲ್ಲಿ ಭಾರತ ವರ್ಷವನ್ನು ಕರ್ಮಕ್ಷೇತ್ರ ಎಂದು ಹೇಳಲಾಗುತ್ತದೆ. ಇತರ ಎಂಟು ವರ್ಷಗಳು ಪೃಥಿವಿಯಲ್ಲಿದ್ದರೂ ಸ್ವರ್ಗದ ಫಲವನ್ನು ಕರುಣಿಸುವವು. ನಾರದ, ಸ್ವರ್ಗದಲ್ಲಿ ವಾಸಿಸುವವರ ಪುಣ್ಯವು ಮುಗಿದಾಗ ಅವರ ಭೋಗಗಳನ್ನು ಅನುಭವಿಸುವ ಸ್ಥಾನಕ್ಕೆ ಬರುತ್ತಾರೆ. ಅವರ ಆಯಸ್ಸು 10,000 ವರ್ಷವಿರುತ್ತದೆ. ಅವರ ಸರ್ವಾಂಗವು ವಜ್ರದಂತೆ ಕಠೋರವಾಗಿದ್ದು ಅದರಲ್ಲಿ 1,000 ಆನೆಗಳ ಬಲವಿರುತ್ತದೆ. ಅವರು ಕ್ರೀಡಾ ಪ್ರೇಮಿಗಳಾಗಿದ್ದು ಅವರಿಗೆ ಎಲ್ಲ ಸುಖಗಳು ಸುಲಭವಾಗುತ್ತದೆ. ಅಲ್ಲಿ ಆಯಸ್ಸು ಮುಗಿಯುವ 1 ವರ್ಷದ ಹಿಂದಿನವರೆಗೆ ಸ್ತ್ರೀಯರಲ್ಲಿ ಗರ್ಭಧರಿಸುವ ಶಕ್ತಿ ಇರುತ್ತದೆ ಮತ್ತು ಯಾವಾಗಲೂ ತ್ರೇತಾಯುಗದಂತೆ ಸಮಯವು ಸದಾ ಇರುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.